ಇನ್ನು ನಾಳೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಅನ್ನುವಂತಹ ಡಿಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ರಾಜ್ಯ ವಿಧಾನಸಭೆ ಚುನಾವಣೆಯತ್ತ ಬಿಜೆಪಿ ಹೈಕಮಾಂಡ್ ಚಿತ್ತ ನೆಟ್ಟಿದೆ ನಾಳೆ ಮತ್ತೊಮ್ಮೆ ರಾಜ್ಯಕ್ಕೆ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನು ಅಭಿವೃದ್ಧಿ ಕಾರ್ಯಕ್ರಮಗಳ ನೆಪದಲ್ಲಿ ಭರ್ಜರಿ ಮತಬೇಟೆಯನ್ನ ನಡೆಸಲಿದ್ದಾರೆ ನಾಳಿನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಇದೆ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಮೂರು ಪಕ್ಷಗಳು ಚುನಾವಣೆಯತ್ತ ಚಿತ್ತ ನೆಟ್ಟಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಒಂದು ಹೆಜ್ಜೆ ಮುಂದೆ ಹೋಗಿದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತದ್ದು ಹೈಕಮಾಂಡ್ ನ ಪದೇ ಪದೇ ರಾಜ್ಯಕ್ಕೆ ಕರೆಸುವಂತದ್ದು ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಈಗಷ್ಟೇ ಅಂದ್ರೆ ಇತ್ತೀಚೆಗಷ್ಟೇ ಭೇಟಿ ಕೊಟ್ಟಿದ್ರು ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಅದಕ್ಕೂ ಮುಂಚೆ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ರು ಈಗ ಮತ್ತೆ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸುತ್ತಿದ್ದಾರೆ ಪ್ರಮುಖವಾಗಿ ಇಲ್ಲಿ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತದ್ದು ನಾಳಿನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೂ ಕೂಡ ಅವಕಾಶ ಇದೆ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಇನ್ನು ನಾಳೆ ಮತ್ತೊಂದು ವಿಶೇಷ ಅಂತಂದ್ರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹುಟ್ಟು ಹಬ್ಬ ಕೂಡ ಇದೆ ಹಾಗಾಗಿ ನಾಳೆ ಒಂದು ಕಡೆ ಯಡಿಯೂರಪ್ಪನವರ ಹುಟ್ಟು ಹಬ್ಬ ಜೊತೆಗೆ ವಿಮಾನ ನಿಲ್ದಾಣದ ಉದ್ಘಾಟನೆ ಈ ಎರಡೂ ಕಾರ್ಯಕ್ರಮವನ್ನು ಬಿಜೆಪಿ ಕಾರ್ಯಕರ್ತರು ಆಯೋಜನೆ ಮಾಡಿದ್ದಾರೆ ಬೃಹತ್ ಸಂಖ್ಯೆಯಲ್ಲಿ ಸಾರ್ವಜನಿಕರು ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಸೇರುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ ಸಂಪರ್ಕದಲ್ಲಿದ್ದಾರೆ ಮೋಹನ್ ಕೃಷ್ಣ ಈಗಾಗಲೇ ಸಾಕಷ್ಟು ಬಾರಿ ಬಿಜೆಪಿ ಹೈಕಮಾಂಡ್ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರಿರ್ಬೋದು ಅಥವಾ ಅಮಿತ್ ಶಾ ಅವರಿರ್ಬೋದು ರಾಜ್ಯಕ್ಕೆ ಪದೇ ಪದೇ ಬರ್ತಿದ್ದಾರೆ ಮತಬೇಟೆಯಲ್ಲಿ ತೊಡಗಿರುವಂಥದ್ದನ್ನು ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದೆ ಈಗ ಮತ್ತೊಂದು ಕಾರ್ಯಕ್ರಮದ ಮುಖಾಂತರ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮುಖವಾದಂತಹ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಚುನಾವಣೆಯ ದೃಷ್ಟಿಯಿಂದ ಅನ್ನೋದು ಅದರಲ್ಲೂ ವಿಮಾನ ನಿಲ್ದಾಣ ಉದ್ಘಾಟನೆ ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬ ಕೂಡ ಇದೆ ನಾಳೆ ನಾಳಿನ ಕಾರ್ಯಕ್ರಮಕ್ಕೆ ಯಾವ ರೀತಿ ಶಿವಮೊಗ್ಗ ಜಿಲ್ಲೆ ಸಜ್ಜಾಗಿದೆ ಮೋಹನ್ ಕೃಷ್ಣ ರಜನಿ ಏನು ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಏನು ಆರಂಭವಾಗ್ತಾ ಇದೆ ನಾಳೆ ಬಿ ಎಸ್ ಯಡಿಯೂರಪ್ಪನವರ ಇದು ಕನಸಿನ ಕೂಸಾಗಿರುವಂತದ್ದು ರಜನಿ ಒಂದು ಬಿ ಎಸ್ ವೈ ಅವರ ಕನಸಿನ ಕೂಸು ಮತ್ತೊಂದೆಡೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಬರ್ತ್ಡೇಯನ್ನ ಈ ರೀತಿನಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡುವಂತಹ ಪ್ರಯತ್ನವನ್ನ ಇದೀಗ ಬಿಜೆಪಿ ನಾಯಕರುಗಳು ಮಾಡಿರುವಂತದ್ದು ಈ ಒಂದು ಬಿ ಎಸ್ ಯಡಿಯೂರಪ್ಪನವರ ಕನಸಿಗೆ ಒಂದು ಬಿ ವೈ ಆರ್ ಎಂದು ಸಂಸದರಾದಂತಹ ರಾಘವೇಂದ್ರ ಅವರು ಚಾಲನೆಯನ್ನ ನೀಡುತ್ತಿದ್ದಾರೆ ವಿಮಾನ ಹಾರಿಸುವ ಮೂಲಕ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಲ್ಲಿ ಕರೆಸಿ ವಿಮಾನವನ್ನ ಹರಿಸುವಂತಹ ಎಲ್ಲ ಪ್ರಯತ್ನವನ್ನ ನಡೆಸ್ತಾ ಇರುವಂತದ್ದು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣ ಮತ್ತು ಇತರೆ ಕಾಮಗಾರಿಗಳ ಶಂಕುಸ್ಥಾಪನೆ ಕೂಡ ನಡೆಸ್ತಾ ಇದ್ದಾರೆ ಉದ್ಘಾಟನೆ ಕೂಡ ನೆರವೇರಿಸ್ತಾ ಇದ್ದಾರೆ ವಿಮಾನ ನಿಲ್ದಾಣ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾರ್ವಜನಿಕರನ್ನ ಸುಮಾರು 3 ಲಕ್ಷ ಜನರನ್ನ ಇಲ್ಲಿ ಸ್ವಾಗತ ಕೋರಲಾಗಿರುವಂತದ್ದು 1 ಲಕ್ಷದ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಊಟದ ವ್ಯವಸ್ಥೆ ಸೇರಿದಂತೆ ಒಟ್ಟು 100 ಕೌಂಟರ್ ಗಳನ್ನ ಊಟದ ವ್ಯವಸ್ಥೆಗೆ ಕರೆಯಲಾಗ್ತಾ ಇರುವಂತದ್ದು ಈ ಮಟ್ಟದಲ್ಲಿ ಒಂದು ಒಟ್ಟು 4 ಕಡೆ ವಿಶಾಲವಾದ ಪ್ರಾಜೆಕ್ಟರ್ ಗಳ ಮೂಲಕ ಈ ಪ್ರಧಾನಿ ಮೋದಿ ಅವರ ಭಾಷಣವನ್ನ ಆಲಿಸಲು ಮತ್ತು ನೋಡಲು ವ್ಯವಸ್ಥೆನ ಮಾಡಲಾಗಿರುವಂತದ್ದು ಇದೀಗ ಎಸ್ಪಿಜಿ ತಂಡ ಇಡೀ ಶಿವಮೊಗ್ಗ ಏರ್ಪೋರ್ಟ್ ನ ಏನು ಇಡೀ ಆವರಣವನ್ನ ತನ್ನ ತೆಕ್ಕಿಗೆ ತೆಗೆದುಕೊಂಡಿದ್ದು ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಅದರಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು ಒಟ್ಟು ಲೋಕಾರ್ಪಣೆ ಒಟ್ಟು 775 ಎಕರೆ ವಿಸ್ತೀರ್ಣದಲ್ಲಿ 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದಂತಹ ಒಟ್ಟು ಈ ವಿಮಾನ ನಿಲ್ದಾಣ ಹಗಲು ರಾತ್ರಿ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ಈ ಒಂದು ನಿರ್ಮಾಣ ಮಾಡಲಾಗಿರುವಂತದ್ದು 3.2 ಕಿಲೋಮೀಟರ್ ರನ್ವೇ ಮತ್ತು 4320 ಚದರ ಅಡಿ ವಿಸ್ತೀರ್ಣ ಸುಸಜ್ಜಿತ ಪ್ಯಾಸೆಂಜರ್ ಟರ್ಮಿನಲ್ ಹೊಂದಿರುವಂತಹ ವಿಮಾನ ನಿಲ್ದಾಣ ನಾಳೆ ಲೋಕಾರ್ಪಣೆ ಆಗ್ತಾ ಇದೆ ರಜನಿ ಥ್ಯಾಂಕ್ ಯು ಮೋಹನ್ ಕೃಷ್ಣ ಮಾಹಿತಿಗೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ